ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಹಿಂದೆ ಕಾಣಿಸ್ತಾ ಇರ್ಬೋದು ದಿ ಬಿಗ್ ಬಾರ್ಬೆಕ್ಯೂಗೆ ಬಂದಿದ್ದೀವಿ ಬನ್ನೇರುಘಟ್ಟ ರೋಡು. ಸೊ 2 ವರ್ಷದಿಂದೆ ಮಾರತಳ್ಳಿನಲ್ಲಿ ವಿಡಿಯೋ ಮಾಡಿದ್ವಿ. ಸೊ ಅದಾದಮೇಲೆ ತುಂಬಾ ಗ್ಯಾಪ್ ಆಗಿತ್ತು. ಸೊ ಈ ನಡುವೆ ಈ ಥರ ಬೊಫೆ ಅನ್ಲಿಮಿಟೆಡ್ ಬೊಫೆ ಈ ಥರ ಎಲ್ಲ ಕಮ್ಮಿ ಮಾಡಿದ್ದು ಮಾಡಿರಲಿಲ್ಲ. ಸ್ವಲ್ಪ ಡಯಟಲ್ಲಿ ಇದ್ವಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ತಿಂತಾ ಇದ್ವಿ. ಈಗ ಸ್ವಲ್ಪ ಹೊಟ್ಟೆ ಬಿರಿಯವ್ರಿಗೂ ತಿನ್ನೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಹೊಸದಾಗಿ ಸ್ಟಾರ್ಟ್ ಆಗಿದೆ ಬ್ರ್ಯಾಂಚು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದೆ ನೀವು ಆರಾಮಾಗಿ ಬರ್ಬೋದು. ಮೇನ್ ರೋಡಲ್ಲಿರುತ್ತೆ, ಆರಾಮಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಎದ್ದು ಕಾಣಿಸುತ್ತೆ ಬೋರ್ಡು. ಸೊ ಆ ಕಡೆಯಿಂದ ಬಂದರೆ ಬನ್ನೇರುಘಟ್ಟ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ಗೆ, ಸೊ ಆಪೋಸಿಟಿಂದ ಬಂದರೆ ರೈಟ್ ಸೈಡ್ ಇರುತ್ತೆ. ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಅದೇ ಅನ್ಲಿಮಿಟೆಡ್ ಬಫೆ ಇರುತ್ತೆ, ಪ್ಲಸ್ ಲೈವ್ ಗ್ರಿಲ್ ಕಾನ್ಸೆಪ್ಟು. ಸೊ ಆಲ್ರೆಡಿ ವೀಡಿಯೋ ಹಳೆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ಹತ್ರ ಇರೋರು ಅಲ್ಲಿಗೆ ಹೋಗ್ಬೋದು. ಸೊ ಮುಂಚೆ ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ರು ತುಂಬ ಜನ, ಇವಾಗ ಹತ್ರದಲ್ಲಿ ಇರೋದ್ರಿಂದ ಈ ಕಡೆ ಕನಕಪುರ ರೋಡಿಂದ ಇರ್ಬೋದು, ಬನ್ನೇರುಘಟ್ಟ ರೋಡಿಂದ ಎಲ್ಲರೂ ಆರಾಮಾಗಿ ಇಲ್ಲಿಗೆ ಬಂದ್ಬಿಡ್ಬೋದು. ಏನು ಸ್ಪೆಷಲ್ ಅಂದರೆ ಇಲ್ಲಿ 180 ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ. ಸೊ 180 ವೆರೈಟೀಸ್ ಎಲ್ಲ, ಅದು ಲೈವ್ ಗ್ರಿಲ್ ಇರ್ಬೋದು, ಅದು ಮತ್ತು ಮೇಯ್ನ್ ಕೋರ್ಸು, ಆಮೇಲೆ ಇದು ಅನ್ನೋದು ಚಾಟ್ಸು, ಮತ್ತು ಎಕ್ಸಾಟಿಕ್ ಮೀಟ್ಸು, ಕ್ರ್ಯಾಬು ಈ ಥರ ಎಲ್ಲ ಸಿಗುತ್ತೆ. ಕ್ರ್ಯಾಬ್ ಇರ್ಬೋದು, ರ್ಯಾಬಿಟ್ಟು, ಡಕ್ಕು, ಆಕ್ಟೋಪಸ್ ಇವೆಲ್ಲ ಸಿಗುತ್ತೆ. ಮತ್ತು ಡೆಸರ್ಟ್ಸು ಎಲ್ಲ, ಕುಲ್ಫಿ ಎಲ್ಲ ಎಲ್ಲ ಇದೆ. ಫ್ರೆಂಡ್ಸನ್ನ ಗ್ಯಾಂಗ್ ಹಾಕ್ಕೊಂಡು ಬಂದು ಅಥವಾ ಏನಾದರೂ ಕಂಪ್ನಿಯಿಂದ ನೀವು ಡಿನ್ನರ್ಗೆ ಲಂಚ್ಗೆ ಬಂದ್ರೂ ಒಳ್ಳೆಯ ಜಾಗ, ಮಿಸ್ ಮಾಡಿದ್ರೆ ಬನ್ನಿ. ಈಗ ನಾವು ಒಳಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಅವಾಗ ಇವಾಗ ಏನೇನು ಮೆನು ಚೇಂಜ್ ಆಗಿದೆ ಅಂತ ನೋಡಿಕೊಂಡು ಪ್ರೈಸ್ ಏನಿದೆ ಎಲ್ಲನೂ ತಿಳ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಒಂದಷ್ಟನ್ನು ತೋರಿಸ್ತೀವಿ. ಇನ್ನೂ ಡೀಟೇಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಅದರಲ್ಲಿ ಎಲ್ಲನೂ ಡೀಟೇಲ್ ಆಗಿ ಕೊಟ್ಟಿರ್ತೀವಿ. ಈಗ ಬನ್ನಿ. ಸೊ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ನಾರ್ಮಲಾಗಿ ವಾಕಿಂಗ್ ಬರ್ಬೋದು. ಆಮೇಲೆ ತುಂಬ ವೀಕೆಂಡ್ ಬಂದ್ಬಿಟ್ಟು ಕಾಲ್ ಮಾಡಿ ಟೇಬಲ್ ಬುಕ್ ಮಾಡಿ ಬನ್ನಿ, ಯಾಕಂದರೆ ರಶ್ ಇರುತ್ತೆ ವೀಕೆಂಡ್ಸಲ್ಲ. ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ, ವೆಜ್ಜು ನಾನ್ ವೆಜ್ಜು. ಸೊ ನಾವು ಎರಡೂ ತೊಗೊಂಡಿದ್ವಿ, ಎರಡೂ ತೋರಿಸೋಣ ಅಂತ. ವೆಜ್ಜು ತೊಗೊಂಡಿದ್ವಿ, ನಾನ್ ವೆಜ್ಜು ತೊಗೊಂಡಿದ್ವಿ. ಸೊ ವೆಜ್ಜಲ್ಲಿ ಯಾವ ಥರ ಬರುತ್ತೆ, ನಾನ್ ವೆಜ್ಜಲ್ಲಿ ಎಷ್ಟು ಡಿಶಸ್ ಬರುತ್ತೆ ಅದೆಲ್ಲ ತೋರಿಸೋಣ. ಆಮೇಲೆ ಇದು ಟೇಬಲ್ ದೊಡ್ಡ ಟೇಬಲ್ಲು, ಸಿ 6 ಜನ ಕೂತ್ಕೊಬೋದು. ಇಲ್ಲಿ ಏನಂದರೆ 2 ಇರುತ್ತೆ ಗ್ರಿಲ್ ಸೆಟಪ್ಪು, ಇನ್ನೂ ಇಟ್ಟಿಲ್ಲ, ಬಂದಿರ್ತಾರೆ ಅಲ್ಲಿ ಅದನ್ನು ಕೆಂಡ ಎಲ್ಲ ಬಿಸಿ ಮಾಡಿಕೊಂಡು. ಸೊ ಅದನ್ನು ಸಪ್ರೇಟ್ ಸಪ್ರೇಟ್ ಆಗಿರ್ಬೋದು, ವೆಜ್ನ ಸಪ್ರೇಟ್ ಆಗಿರ್ಸ್ಬೋದು, ನಾನ್ ವೆಜ್ನ ಸಪ್ರೇಟ್ ಆಗಿರ್ಸ್ಬೋದು. ಸೊ ಎಲ್ಲ ತಿಂತೀವಿ ಅಂದರೆ ಈಗ ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಪ್ಯೂರ್ ವೆಜ್ ಅಲ್ಲ. ಸೊ ವೆಜ್ಜು ಇರಲಿ ಅಂತ ಅನ್ಕೊತಾರೆ, ಅವಾಗ ಹೆಂಗೆ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದೆ ನೀವು ಸುಟ್ಕೊಂಡು ತಿನ್ಬೋದು. ಅಥವಾ ಪ್ಯೂರ್ ವೆಜ್ ಇದ್ದಂದ್ರೆ ಅವ್ರನ್ನ ಸಪ್ರೇಟ್ ಈ ಕಡೆ ಕೊಡಿಸ್ಬಿಟ್ಟು ಅವ್ರಲ್ಲಿ ತಿಂತಾರೆ, ನಾನ್ ವೆಜ್ ಅವ್ರು ಇಲ್ಲಿ ಸರ್ವ್ ಮಾಡ್ಕೊಬೋದು, ಒಂದಕ್ಕೊಂದು ಟಚ್ ಆಗಲ್ಲ. ಸೊ ಅದು ಕಾನ್ಸೆಪ್ಟ್. ಆಮೇಲೆ ಒಂದಷ್ಟು ಡಿಶಸ್ನ ಇಲ್ಲಿಗೆ ಟೇಬಲ್ಗೆ ಸರ್ವ್ ಮಾಡ್ತಾರೆ, ಈ ಗ್ರಿಲ್ಲೆಲ್ಲ ಬಿಟ್ಟು. ಆಮೇಲೆ ಲೈವ್ ಕೌಂಟರ್ಸ್ ಇರುತ್ತೆ, ಚಾಟ್ಸ್ ಇರ್ಬೋದು, ಪಿಜ್ಜಾ ಇರ್ಬೋದು, ಪಾಸ್ತಾ, ಆಮೇಲೆ ಮೈನ್ ಕೋರ್ಸ್ ಅಲ್ಲಿರುತ್ತೆ, ಆಮೇಲೆ ಡೆಸರ್ಟ್ ಕೌಂಟರ್ ಆ ಕಡೆ ಇರುತ್ತೆ. ಆಮೇಲೆ ಇನ್ನೂ ಎಕ್ಸಾಟಿಕ್ ಡಿಶಸ್ ಕೂಡ ಇರುತ್ತೆ, ಮೀಟ್, ಆಕ್ಟೋಪಸ್ಸು, ಆಸ್ಟ್ರಿಚ್ಚು, ಅದು ಇದು ಏನೇನೋ, ಇವತ್ತೇನೇನಿದೆ ಡಕ್ಕು, ಇವತ್ತೇನೇನಿದೆ ನೋಡೋಣ. ಆಮೇಲೆ ಲಾಸ್ಟಲ್ಲಿ ಫಸ್ಟು ಇಲ್ಲಿ ಮುಗಿಸೋಣ. ಈಗ ಫಸ್ಟ್ ಬಂದಿದ್ದಷ್ಟ ವೆಲ್ಕಮ್ ಡ್ರಿಂಕ್ ಬರುತ್ತೆ. ಸೊ ಕಾಯ್ತಾ ಇದ್ದೀವಿ, ಬರಲಿ ಏನೇನು ಬರುತ್ತೆ. ಕಾಜುನ್ ಪೊಟೇಟೊ, ಹಾಂ ಸಕ್ಕ. ಇದು ಎಲ್ಲರ ಫೇವ್ರೆಟ್ ಡಿಶ್ಶು, ಪುಟಾಣಿ ಪೊಟೇಟೊಸು. ಅದನ್ನು ಮ್ಯಾಶ್ ಮಾಡಿಬಿಟ್ಟು ಲೈಟಾಗೆ ಪ್ರೆಸ್ ಮಾಡಿ ಆ ಸಾಸ್ ಹಾಕಿರ್ತಾರೆ, ಸೂಪರಾಗಿರುತ್ತೆ. ಸೊ ಅದನ್ನಂತೂ ಜಾಸ್ತಿ ಹಾಕ್ಸ್ಕೊಂಡು ತಿಂತಾರೆ ಎಲ್ಲರೂ. ಟೇಸ್ಟ್ ಮಾಡೋಣ ಫಸ್ಟು. ಹಾಂ ಹಾಂ ಹಾಂ, ಕ್ರಿಸ್ಪಿ, ಹಾಗೆ ತಿನ್ಬಿಡೋಣ. ಅದ್ಭುತ. ಇದು ವೆಲ್ಕಮ್ ಡ್ರಿಂಕ್, ಬಂದಿದ್ದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಆಮೇಲೆ ಒಂದೊಂದೇ ಡಿಶಸ್ಸು ಬರ್ತಾ ಇರುತ್ತೆ. ಸೊ ನೀವು ಎಷ್ಟಲ್ಲಿ ಬೇಕಾದ್ರೆ ತರ್ಸ್ಕೊಂಡು ತಿನ್ಬೋದು. ಮಿಸ್ ಮಾಡಿದ್ರೆ ಇದನ್ನಂತೂ ಟ್ರೈ ಮಾಡಿ. ಇದು ವೆಜ್ ಆಪ್ಷನ್ ತೊಗೊಂಡ್ರು ಕೊಡ್ತಾರೆ, ನಾನ್ ವೆಜ್ ತೊಗೊಂಡ್ರು ಕೊಡ್ತಾರೆ, ಮಿಸ್ ಮಾಡ್ಬಾರ್ದು. ನೆಕ್ಸ್ಟ್ ಇನ್ನೊಂದು ಡಿಶ್ಶು, ಇದು ಕೂಡ ಯಾರು ಮಿಸ್ ಮಾಡಲ್ಲ, ಕ್ರಿಸ್ಪಿ ಕಾರ್ನ್.
ನೀವು ಒಳಗಡೆ ಪಾಪ್ ಆಗುತ್ತೆ, ಪಾಪ್ಕಾರ್ನ್ ಥರ ಪಟ್ 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 ಆಗುತ್ತೆ, ಸೂಪರ್ ಕ್ರಿಸ್ಪಿ, ಅದ್ಭುತ. ಪಕ್ಕದಲ್ಲಿ ಜ್ಯೂಸ್ ಇತ್ತು ಅಂದರೆ ಇನ್ನೂ ಮಜಾ. ಈ ಜ್ಯೂಸ್ ಅಲ್ಲ, ಬೇರೆ ಜ್ಯೂಸ್. ಪಹಾಡಿ ಗ್ರಿಲ್ ವೆಜ್, ಪಹಾಡಿ ಗ್ರಿಲ್ ವೆಜ್, ಕೋಕೋನಟ್ ಜೀರಾ ಪೈನಾಪಲ್, ಕೋಕೋನಟ್ ಜೀರಾ ಪೈನಾಪಲ್, ಕೋಕೋನಟ್ ಜೀರಾ ಪೈನಾಪಲ್ ಅದು. ಬಾದಾಮಿ ಮಶ್ರೂಮ್, ಬಾದಾಮಿ ಮಶ್ರೂಮ್, ಮೇತಿ ಪನ್ನೀರ್ ಟಿಕ್ಕಾ, ಮೇತಿ ಪನ್ನೀರ್ ಟಿಕ್ಕಾ. ಸೊ ವೆಜ್ ಆಪ್ಷನ್ಸ್, ವೆಜ್ ಕಟ್ಲೆಟ್ ಸರ್, ವೆಜ್ ಕಟ್ಲೆಟ್ ಎಲ್ಲನೂ ಬಿಸಿ ಬಿಸಿ ಸರ್ವ್ ಮಾಡ್ತಾರಾ? ಆಹಾ, ಸೂಪರ್ ಆಗಿದೆ, ಸಾಕತ್ತು ಗರಿ ಗರಿ ಆಗಿದೆ. ಮೇಲುಗಡೆ ಒಳಗಡೆ ಫುಲ್ಲು ಮೆತ್ತಗೆ ಹೊಗೆ ಹೋಗ್ತಾಯಿದೆ. ಸೊ ಬಿಸಿ ಬಿಸಿ ಆ ಥರ ಪಟ್ಟು ಬಾಯಿಗೆ ಇಟ್ಕೊಂಡ್ರೆ ನಾಲ್ಗೆ ಸುಟ್ಟೋಗುತ್ತೆ. ಆಹಾ, ನಾರ್ಮಲಾಗಿ ವೆಜ್ ತಿನ್ನಲ್ಲ, ಈ ಥರ ಕಾನ್ಸೆಪ್ಟ್ಗೆಲ್ಲ ಹೋದಾಗ ಅಷ್ಟೇ ಬರೀ ನಾನ್ ವೆಜ್ಜೇ ತಿಂತಾ ಇರ್ತೀವಿ. ವೆಜಿಟೇರಿಯನ್ಸ್ ಯಾರನ್ನೋ ಒಬ್ಬರು ಇರ್ತಾರಲ್ಲ ಅವ್ರಿಗೆ ಅಂತ ಒಂದು ಸಪ್ರೇಟಾಗಿ ತರಿಸೋದು ಅಷ್ಟೇ. ಬಟ್ ಇಲ್ಲಿ ಇದು ಕೂಡ ಅದ್ಭುತವಾಗಿದೆ. ತಂದೂರಿ ಚಿಕನ್ ವಿಂಗ್ಸ್ ಅವಂತ ನಮ್ಮ ಐಟಮ್ಸ್, ತಂದೂರಿ ಚಿಕನ್ ವಿಂಗ್ಸ್. ಸೊ ಇದು ಕೈಯಲ್ಲಿ ತಿನ್ನುವಂಥ ಡಿಶ್ಶು. ಎಸ್, ಕರ್ಗೋಯ್ತು ಪನ್ನೀರ್ ಥರ ಬಾಯಲ್ಲಿ, ಸೂಪರ್ ಸಾಫ್ಟು, ಸೂಪರ್ ಟೆಂಡರು, ಮತ್ತು ಲೈಟಾಗಿ ಸ್ಪೈಸಿ, ನಾಲ್ಗೆ ತುಡಿ ಲೈಟಾಗಿ ಚುರಿ 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 ಅನ್ನತ್ತೆ. ಆಮೇಲೆ ಆ ಸ್ಮೋಕಿ ಫ್ಲೇವರು ಅದ್ಭುತ. ಸುಮ್ಮನೆ ಒಂದು ಇದು ವಿಂಗ್ಸ್ ಅಲ್ಲ ಉಪ್ಪುಟಾಣಿದು, ಬಾಯಲ್ಬಿಟ್ಟು ಹಿಂಗೆ ಹೇಳಿದ್ರೆ ಬರೀ ಮೂಳೆ ಮಾತ್ರ ಬರುತ್ತೆ. ಒಳ್ಳೆ ಚಿಕನ್ ಕ್ವಾಲಿಟಿ ಮಾತ್ರ ಸೂಪರ್. ಬೇಸಿಲ್ ಪ್ರಾನ್ಸ್, ಬೇಸಿಲ್ ಪ್ರಾನ್ಸ್, ಈ ಡಿಶ್ನ ಜಾಸ್ತಿ ತಿನ್ನಬೇಕು. ಚಿಕನ್ ತಂದೂರಿ ಫಿಶ್ ಟಿಕ್ಕಾ, ತಂದೂರಿ ಫಿಶ್ ಟಿಕ್ಕಾ. ಈಗ ಎಲ್ಲ ನೀಟಾಗಿ ಸೆಟಪ್ ಆಯ್ತಾ, ಒಂದಷ್ಟು ಡಿಶಸ್ ಬಂದ್ಬಿಡ್ತು, ಅದೆಲ್ಲ ಹಂಗಾಗಿ ತಿಂದ್ವಿ. ಈ ಚಿಕನ್ ವಿಂಗ್ಸ್ ಎಲ್ಲ ಏನಿದೆ ಗೊತ್ತಾ, ಅದನ್ನ ಇಲ್ಲಿಡಲ್ಲ. ಸೊ ಅದನ್ನು ತರ ಸರ್ವ್ ಮಾಡ್ತಾರೆ, ಇನ್ನೊಂದ್ಸಲ ಬೇಕು ಅಂದರೆ ಕರೆದ್ರೆ ಮತ್ತೆ ತಂದು ಸರ್ವ್ ಮಾಡ್ತಾರೆ. ನಿಮ್ಗೆ ಏನೇ ಬೇಕಾದ್ರೂ ನೀವು ಮುಜುಗರ ಇಲ್ಲದ ತರ್ಸ್ಕೊಂಡು ತಿನ್ಬೋದು. ಇದು ಗ್ರಿಲ್ಲು, ಇಲ್ಲ ಲೈವ್ ಗ್ರಿಲ್ಲು, ಅಲ್ಲೇ ಗ್ರಿಲ್ ಮಾಡಿ ಇಟ್ಟಿರ್ತಾರೆ. ಒಂದು 80-90% ಬೆಂದೋಗಿರುತ್ತೆ. ಸೊ ನಿಮಗೆ ನೀವು ಕೂಡ ಅದನ್ನು ಸುಟ್ಕೊಂಡು ತಿನ್ನೋ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಈ ಕಾನ್ಸೆಪ್ಟು. ಸೊ ಇಲ್ಲಿ ತಿರುಗಿಸ್ತಾ ಇದ್ದರೆ ಅದು ಇಲ್ಲಿ ಸ್ವಲ್ಪ ಗ್ರಿಲ್ ಆಗ್ತಾ ಇರುತ್ತೆ ನೀಟಾಗೆ. ಸೊ ಸ್ವಲ್ಪ ಈಗ ಆಲ್ರೆಡಿ ನೀಟಾಗೆ ಸುಟ್ಟಿದೆ, ಯಾಕಂದರೆ ವೆಜ್ ಆನ್ ಹೀಟ್ ಇದೆ ಇದು. ಸೊ ಲೈಟಾಗಿ ಒಂದೊಂದೇ ಸುಟ್ಕೊಂಡು ಒಂದೊಂದೇ ಟ್ರೈ ಮಾಡೋದು. ಒಂದು ಕಡೆಯಿಂದ ಶುರು ಮಾಡೋಣ, ಫಸ್ಟ್ ವೆಜ್ಜಿಂದ ಶುರು ಮಾಡೋಣ. ಫಸ್ಟ್ ಪನ್ನೀರು, ಸ್ಮೂತಾಗಿ ಕಟ್ಟಾಯಿತು, ಸೂಪರ್ ಫ್ರೆಶ್ ಆದ ಪನ್ನೀರು, ದೊಡ್ಡ ದೊಡ್ಡ ಸ್ಲೈಸ್ ಇರುತ್ತೆ. ಓ ಚೆನ್ನಾಗಿದೆ, ಇದು ಲೈಟ್ ಆದ ಡಿಶ್ಶು, ನಿಮ್ಗೆ ಅಷ್ಟೊಂದು ಖಾರ ಎಲ್ಲ ಇರೋದಿಲ್ಲ. ಫುಲ್ ಫ್ಲೇವರ್ಫುಲ್ ಆದ ಫ್ರೆಶ್ ಆದ ಪನ್ನೀರು, ಆಮೇಲೆ ಆಬ್ವಿಯಸ್ಲಿ ಆ ಸ್ಮೋಕಿನೆಸ್ ಇರುತ್ತೆ, ಆ ಕಸೂರಿ ಮೇತಿ ಘಮ ಇರುತ್ತೆ, ಅದೆಲ್ಲ ಇರುತ್ತೆ. ವೆಜಿಟೇರಿಯನ್ಸ್ಗೆ ಒಳ್ಳೊಳ್ಳೆ ಆಪ್ಷನ್ನು, ತುಂಬ ಹೊತ್ತು ಬಿಟ್ಬಿಟ್ರೆ ಸುಟ್ಟೋಗುತ್ತೆ. ಸೊ ಎದುರುಗಡೆ ಕೂತಿರೋರು ಅದನ್ನು ತಿರುಗಿಸ್ತಾ ಇರಬೇಕು. ಆ ಕಡೆ ಸ್ವಲ್ಪ ಹ್ಯಾಂಡ್ ಇರುತ್ತೆ, ಈ ಕಡೆ ಸ್ವಲ್ಪ ಹ್ಯಾಂಡ್ ಇರುತ್ತೆ. ಇಲ್ಲ ನಮ್ಮ ಆದಿಯವರು ಸ್ವಲ್ಪ ಬ್ಯುಸಿಯಾಗಿ ತುಂಬ ಸುಡ್ತಾ ಇದ್ದಾರೆ. ರೀಸೆಂಟಾಗಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು, ಆ ಬ್ಯುಸಿನಲ್ಲಿದೆ. ಈಗ ನೆಕ್ಸ್ಟ್ ಡಿಶ್ ಹೋಗೋಣ, ಪೆರಿ ಪೆರಿ ಚಿಕನ್ ಡ್ರಮ್ ಸ್ಟಿಕ್, ಚಿಕನ್ ಲೆಗ್ ಪೀಸ್, ಅದು ಕೂಡ ಪೆರಿ ಪೆರಿ ಚಿಕನ್. ನೀವು ಅಲ್ಲಿ ಹೋಗಿ ಇನ್ನೊಂದು ತಿನ್ನೋಣ ಅನ್ನೋಷ್ಟಲ್ಲಿ ಇಲ್ಲಿ ಬರ್ತಾನೆ ಇರುತ್ತೆ. ಸೊ ಬೇಜಾನ್ ರೇಟ್ ಇಲ್ಲಿ 180 ಡಿಶ್, 180 ಡಿಶಸ್ನ ಟ್ರೈ ಮಾಡಬೇಕು. ಆಹಾ, ಅವಾಗಲೇ ವಿಂಗ್ಸ್ ತಿನ್ನ, ಅದೇ ಸೂಪರ್ ಸಾಫ್ಟ್ ಆಗಿತ್ತು. ಇದು ಇನ್ನೂ ಸೂಪರ್ ಸಾಫ್ಟು. ಇದೆಲ್ಲ ಹೆಂಗಿದ್ರು ಲೆಗ್ ಪೀಸ್ ಅಲ್ಲ, ಅದು ಆಬ್ವಿಯಸ್ಲಿ ಫುಲ್ ಟೆಂಡರ್ ಆಗಿರುತ್ತೆ. ಇದು ಲೈಟಾಗಿ ಆ ಸ್ಪೈಸಿ, ಆ ಲೈಟಾಗಿ ಒಂಥರ ಸಿಹಿ ಅಂಶ, ಒಂಥರ ಚಟಪಟ ಅಂತ ಅದ್ಭುತ. ಮಟನ್ ಕೋಲಾ ಸರ್, ನೆಕ್ಸ್ಟು ಬಂದಿದ್ದು ಮಟನ್ ಕೋಲಾ. ಮಟನ್ ಕೀಮಾ, ತಮಿಳ್ನಾಡು ಕಡೆ ಕೋಲಾ ಉಂಡೆ ಅಂತ ಮಾಡ್ತಾರೆ. ಸೊ ಅದೇ ಕಾನ್ಸೆಪ್ಟ್. ನುಣ್ಣಾಗಿ ರುಬ್ಬಿರೋ ಕೈಮಾ, ಮಟನ್ ಫ್ಲೇವರು,
ಆಮೇಲೆ ಅದಕ್ಕೂ ಅಷ್ಟೇ ಮಸಾಲೆ ಎಲ್ಲ ಬೆಜ್ಜನ್ ಹಾಕಿರ್ತಾರೆ. ಸೊ ಆ ಮಟನ್ ಆ ಮಸಾಲೆ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಸೊ ಎಲ್ಲನೂ ನಮಗೆ ಪಕ್ಕ ಲೋಕಲ್ಸ್ಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಫುಲ್ ಫ್ಲೇವರ್ಫುಲ್ ಆದ ಮಸಾಲೆ ಭರಿತವಾದ ಡಿಶಸ್ಗಳು. ಹಂಗಂದ್ಬಿಟ್ಟು ಮಸಾಲೆ ಅಂದ್ಬಿಟ್ಟು ಜಾಸ್ತಿ ಮಕ್ಕಳೇ ಥರ ಅಲ್ಲ, ಲೈಟಾಗೆ ಬರೀ ಅದ್ರದ್ದು ಸ್ಪೈಸಸ್ದು ಘಮ ಬರುತ್ತೆ ಅಷ್ಟೇ. ತಿಂತ ತಿಂತ ವೆಜ್ಜೇ ಮಾಡ್ತೋದೆ, ಕಾರ್ನ್ ಇದೆ, ಆಮೇಲೆ ಪೈನಾಪಲ್ ಇದೆ, ಮಶ್ರೂಮ್ ಇದೆ. ಆಮೇಲೆ ನಿಧಾನ ತಿನ್ನೋಣ, ಈ ಕಡೆ ನಾನ್ ವೆಜ್ ಕೊಬ್ಬಿಡೋಣ. ಫಿಶ್ ಫಿಶ್ ಬಂದು ಬೋನ್ಲೆಸ್, ಆಮೇಲೆ ನೆಕ್ಸ್ಟು ಪ್ರಾನ್ಸ್ ಪುಟ್ಪುಟಾಣಿ ಅದ ಬೇಬಿ ಪ್ರಾನ್ಸ್ ಚಿಕನ್. ನನ್ನ ಫೇವ್ರೆಟ್ ಪ್ರಾನ್ಸ್. ಇನ್ನೊಂದು ಏನಕ್ಕೆ ಇಷ್ಟ ಆಗಿದೆ ಅಂದರೆ ಆ ಗ್ರೀನ್ ಮಸಾಲೆ ಅದ್ರದ್ದು ಲೈಟಾಗಿ ಇದು ಸ್ವಲ್ಪ ಖಾರ ಅದೆಲ್ಲನೂ ಅದ್ಭುತವಾಗಿದೆ. ಎಷ್ಟು ತಿಂದರೂ ಗೊತ್ತಾಗಲ್ಲ, ಹೋಗ್ತಾನೇ ಇರುತ್ತೆ ಹಂಗೇ. ಆಲ್ ಬಂದವರೆಲ್ಲ ಆಲ್ಮೋಸ್ಟ್ ಇದನ್ನೇ ಜಾಸ್ತಿ ತಿನ್ನೋದು, ನಾವು ಅಷ್ಟೇ ಅದನ್ನೇ ಮಾಡೋದು. ನೆಕ್ಸ್ಟ್ ಬಂದು ಫಿಶ್ಶು, ಅದಕ್ಕಿಂತ ಮುಂಚೆ ಇನ್ನೊಂದು ಡಿಶ್ ಇಲ್ಲಿ ಕೊಡ್ತಾರೆ, ಪುಟ್ಪುಟಾಣಿ ಐಸ್ ಗೋಲಾ, ಐಸ್ ಗೋಲಾ ಪುಟ್ಪುಟಾಣಿ ಅದ ಕುಕ್ಕರ್ ಚೆನ್ನಾಗಿದೆ. ಇದು ಹಿಂಗೆ ತಿನ್ಬೇಕಾದ್ರೆ ಸ್ಟಾರ್ಟರ್ಸು ಮಧ್ಯದಲ್ಲೇ ಕೊಡ್ತಾರಂತೆ. ಸೊ ಏನಕ್ಕೆ ಅಂದರೆ ಅಕಸ್ಮಾತ್ ಏನೋ ಖಾರ ಆದರೆ ಸ್ವಲ್ಪ ಸ್ಪೈಸಿ ಅಂದರೆ ನಾವಲ್ಲಿ ನಮಗೆಲ್ಲ ಅಷ್ಟೊಂದು ಸ್ಪೈಸಿ ಅನಿಸಿಲ್ಲ. ಡಿಪ್ಸ್ ಬೇರೆ ಇದೆ ಅದರಲ್ಲೂ ತಿನ್ಬೋದು. ಮತ್ತು ಮಧ್ಯ ಒಂಥರ ಈ ಮಸಾಲೆ ಕೋಲಾ ಬರುತ್ತೆ ಗೊತ್ತಾ, ಕೋಕೋ ಕೋಲಾಗೆ ಮಸಾಲೆ ಕೋಕೋ ಕೋಲಾ ಅದರ ಪೆಪ್ಸಿ ಎಲ್ಲ ಮಸಾಲೆ ಪೆಪ್ಸಿ ಎಲ್ಲ ಆ ಥರ ಫ್ಲೇವರು, ಒಂಥರ ಚಾಟ್ ಮಸಾಲ ಆ ಥರ ಎಲ್ಲ ಟೇಸ್ಟು. ಸ್ವಲ್ಪ ನಾಲ್ಗೆ ತಂಪಾಗುತ್ತೆ, ಜೀವ ತಂಪಾಗುತ್ತೆ ಮತ್ತು ಮಧ್ಯ ಬಿಸಿ ಬಿಸಿ ಖಾರ ಖಾರ ತಿನ್ಬೇಕಾರೆ. ಸೊ ಇದು ಆಗಲೇ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಸೊ ಆಬ್ವಿಯಸ್ಲಿ ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಈಗ ಫಿಶ್ಶು ಟೇಸ್ಟ್ ಮಾಡೋಣ, ಬೋನ್ಲೆಸ್ ಫಿಶ್ಶು. ಇದೆಲ್ಲ ಕಚ್ಚೋ ಅವಶ್ಯಕತೆ ಇಲ್ಲ, ಅಗಿಯೋ ಅವಶ್ಯಕತೆ ಇಲ್ಲ. ಅಲ್ಲಿರೋರು ಯಾರು ಬೇಕಾದ್ರು ಆರಾಮಾಗಿ ತಿನ್ಬೋದು, ಹಂಗೆ ಕರ್ಗೋಗುತ್ತೆ ಬಾಯಲ್ಲಿ. ಇದು ಅಷ್ಟೇ ಬೇಗ ಖಾಲಿಯಾಗ್ಬಿಡುತ್ತೆ, ಜಾಸ್ತಿ ತಿಂತಾರೆ ಜನ ಇಷ್ಟಪಟ್ಟು. ಆಮೇಲೆ ಪಕ್ಕದಲ್ಲೇ ಚಿಕನ್ನು, ಅದು ಕೂಡ ಬೋನ್ಲೆಸ್ ಪೀಸಸ್. ಇಷ್ಟ ಏನು ಅಂದರೆ ಯಾವುದು ಬ್ಲ್ಯಾಂಡ್ ಆಗಿಲ್ಲ, ಅವಳು ಹೇಳಿದಲ್ಲ ಎಲ್ಲದರಲ್ಲೂ ಆ ಸ್ಪೈಸಸ್ದು ಗಮನ ಫೀಲ್ ಮಾಡ್ಬೋದು. ಒಂದೊಂದು ಒಂದೊಂದು ಥರ ವೆರೈಟೀಸ್ ಇದೆ, ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಖಾರ ಕಮ್ಮಿ ಒಂದು ಹಂಗೆ. ಸೊ ಬ್ಯಾಲೆನ್ಸ್ ಆಗಿದೆ, ಎಲ್ಲ ಥರನೂ ಎಲ್ಲ ಥರದವ್ರಿಗೂ ಎಲ್ಲ ಇಷ್ಟ ಆಗುತ್ತೆ. ಸೊ ತರಿಸ್ಕೊಂಡು ಫಸ್ಟ್ ಈ ಥರ ತಂದಿಟ್ಟಾಗ ಎಲ್ಲನೂ ಟ್ರೈ ಮಾಡಬೇಕು. ಟ್ರೈ ಮಾಡಿಬಿಟ್ಟು ನಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು, ಇಷ್ಟಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅದನ್ನು ಮತ್ತೆ ಮತ್ತೆ ತರಿಸ್ಕೊಂಡು ತಿಂತಾ ಇರ್ಬೋದು. ಅದೇ ಕಾನ್ಸೆಪ್ಟು ಮಿಂಚಟ್ನಿ ಇದೆ, ಇನ್ನು ಸ್ವಲ್ಪ ಕಿಕ್ ಆ್ಯಡ್ ಮಾಡೋದಕ್ಕೆ ಮಯನೀಸ್ ಇದೆ, ಮತ್ತು ಈ ಕಡೆ ಒಂದು ಇನ್ನೇನು ಕೆಂಪು ಖಾರ ಇದೆ, ಯಾವ್ದ್ರಲ್ಲಿ ಬೇಕಾದ್ರೂ ಡಿಪ್ ಯೂಸ್ ಮಾಡಿ ತಿನ್ಬೋದು. ಈಗ ಖಾಲಿ ಹೋಗ್ಬಿಟ್ಟು ನೆಕ್ಸ್ಟ್ ಡಿಶ್ ಕೊಡೋಣ. ಗುಂಟು ಚಿಲ್ಲಿ ಚಿಕನ್ ಸರ್. ಗುಂಟು ಚಿಲ್ಲಿ ಚಿಕನ್ ಇನ್ನೊಂದು ಸ್ಟಾರ್ಟರು, ಗುಂಟು ಚಿಲ್ಲಿ ಚಿಕನ್ ಬಂದಿದೆ. ಓ ಅವರು ಹೇಳ್ದಲ್ಲ ಫಿಶ್ ತಿನ್ಬೇಕಾರೆ ಅದಕ್ಕೆ ಅಲ್ಲಿನ ಅವಶ್ಯಕತೆನೇ ಇಲ್ಲ ಅಂತ, ಇದಕ್ಕೂ ಅಲ್ಲಿನ ಅವಶ್ಯಕತೆ ಇಲ್ಲ, ಬರೀ ತೊಟ್ಟಿಲೇ ಇಟ್ಕೊಂಡು ಎಳ್ದುಬಿಟ್ಟೆ, ಬೋನ್ ಔಟ್ ಆಗೋಯ್ತು. ಚೆನ್ನಾಗಿದೆ, ಲೈಟಾಗಿ ಸ್ಪೈಸಿ ಇದೆ. ಆಮೇಲೆ ಆ ಬೆಳ್ಳುಳ್ಳಿ ಫ್ಲೇವರು, ಆ ಕರ್ಬೇವಿನ ಸೊಪ್ಪು ಫ್ಲೇವರು ಇದೆಲ್ಲ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ, ಚಿಕ್ಕ ಚಿಕ್ಕದಾಗ ಕಟ್ ಮಾಡಾಕಿರೋದ್ರಿಂದ ಅದೆಲ್ಲ ಸಿಗ್ತಾ ಇರೋ ಥರ ತಿನ್ಬೇಕಾರೆ ಒಂಥರ ಮಜಾ. ಸೊ ಈ ಕಡೆ ಒಂದು ಕಡೆಯಿಂದ ಹಂಗೆ ಒಂದು ಫ್ಲೇವರು ಚೇಂಜ್ ಆಗ್ತಾಯಿದೆ, ಎಲ್ಲ ಥರ ಸ್ಟೈಲ್ದು ಮೆನು ಚೆಕ್ ಮಾಡಿದೆ. ಸೊ ಎಲ್ಲ ಥರ ವೆರೈಟೀಸು ಡಿಶಸ್ ಇದೆ ಇಲ್ಲಿ, ಟ್ರೈ ಮಾಡ್ಬೋದು. ಅಲ್ಲಿ ಮೈನ್ ಕೋರ್ಸಲ್ಲಿ ನೋಡ್ಕೊಂಬಂದೆ ಒಂದು ರೌಂಡು, ಅಲ್ಲೂ ತುಂಬ ಇದೆ ವೆಜಾನ್ ವೆರೈಟೀಸಲ್ಲಿ. ರ್ಯಾಬಿಟ್ ಡಕ್ಕೋ ರ್ಯಾಬಿಟ್ ಅವ್ರ ಸೀ ಫುಡ್ ಕ ಸಪ್ರೇಟ್. ಸೊ ಇದು ಲೈವ್ ಕೌಂಟರು. ಸೊ ಅಲ್ಲಿ ಗ್ರಿಲ್ ಎಲ್ಲ ತಿಂದ ಆಮೇಲೆ ಸ್ಟಾರ್ಟರ್ಸ್ ಎಲ್ಲ ಸರ್ವ್ ಮಾಡ್ತಾರಲ್ಲ, ಆಮೇಲೆ ಎದ್ದೋಗ್ಬಿಟ್ಟು ನೀವು ಏನೇನು ಬೇಕೋ ತೊಗೊಬೋದು. ಸೊ ಇಲ್ಲಿ ಬಂದುಬಿಟ್ಟು ಪಿಜ್ಜಾ ಇದೆ, ಆಮೇಲೆ ಇಲ್ಲಿ ಎಕ್ಸಾಟಿಕ್ ಮೀಟ್ಸ್ ಅದೆಲ್ಲ ಸಿಗುತ್ತೆ, ಮತ್ತು ವೆಜ್ ಪಾಸ್ತಾ ಸಿಗುತ್ತೆ, ಆಮೇಲೆ ಆ ಕಡೆ ಚಾಟ್ಸ್ ಕೂಡ ಇದೆ. ಸೊ ನಾನು ಆರ್ಡ್ರ್ ಮಾಡಿದ್ದೀನಿ ಏನಂದರೆ ಡಕ್ ರ್ಯಾಬಿಟಲ್ಲಿ ಒಂದು ಡಿಶ್ಶು, ಆಮೇಲೆ ಸೀ ಫುಡ್ಡು. ಸೀ ಫುಡ್ಡಲ್ಲಿ ಬಂದು ಇದು ಸ್ಕ್ವಿಡ್ ಇದೆ, ಆಕ್ಟೋಪಸ್ ಇದೆ, ಮತ್ತು ಇದಿದೆ ಪ್ರಾನ್ಸ್. ಆ ಮೂರಲ್ಲಿ ಮಿಕ್ಸ್ ಮಾಡಿ ಒಂದು ಡಿಶ್ನ ಮಾಡ್ತಾರೆ. ಸೊ ಸ್ಪೈಸಿ ಬೇಕಾ, ಮೀಡಿಯಂ ಸ್ಪೈಸಿ ಬೇಕಾ, ಏನು ಬೇಕಾದ್ರು ಹೇಳ್ಬೋದು ಅವ್ರು ಮಾಡ್ತಾರೆ. ಮತ್ತು ಟೇಬಲ್ ಹೇಳಿದ್ರೆ ಆ ಟೇಬಲ್
ಅವರಿಗೆ ತಂದು ಕೊಡ್ತಾರೆ. ಆಮೇಲೆ ಪಿಜ್ಜಾ ಕೂಡ ಇದೆ, ಯಾಕಂದರೆ ನೋಡೋಣ ಟ್ರೈ ಮಾಡೋಣ ಜಾಗ ಇದ್ದರೆ. ಸೊ ಹೇಳಿದ್ದೀನಿ ಅಲ್ಲೇ ಕಳಿಸ್ತಾರೆ, ಸೊ ವೆಯ್ಟ್ ಮಾಡೋಣ. ನಮ್ಮ ಆರ್ಡ್ರ್ ಬಂದಿದೆ ಬಿಸಿ ಬಿಸಿಯಾಗಿ ಲೈವಲ್ಲಿ ಅಲ್ಲೇ ರೆಡಿ ಮಾಡಿ ಕೊಟ್ಟರು. ಸ್ಕ್ವಿಡ್ ಮತ್ತು ಆಕ್ಟೋಪಸ್ಸಿನ ಒಂದು ಡಿಶ್. ಇದರಲ್ಲಿ ಸ್ಕ್ವಿಡ್ ಯಾವುದು ಆಕ್ಟೋಪಸ್ ಯಾವುದು ಅಂತ ಕಂಡಿರಿ. ರಿಂಗ್ ರಿಂಗ್ ಆಗಿರೋದು ಸ್ಕ್ವಿಡ್ಡು, ಸೀದು ಉದ್ದುದ್ದ ಇರೋದು ಆಕ್ಟೋಪಸ್. ಇಲ್ಲಿ ಪುಟ್ಪುಟಾಣಿ ಆಕ್ಟೋಪಸ್, ಪುಟ್ಪುಟಾಣಿ ಆಕ್ಟೋಪಸ್. ಆಕ್ಟೋಪಸ್ನ ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಮಾಡಿ, ಕನ್ನಡ ಪಂಡಿತರು ಯಾರಾದರೂ ಇದ್ದರೆ. ಇನ್ನೊಂದು ಡಿಶ್ ಹೇಳಿದ್ದಲ್ಲ ಅದು ಬಂತು ರ್ಯಾಬಿಟ್ಟು ಮತ್ತು ಡಕ್. ಇದು ಎಲ್ಲ ಚೈನೀಸ್ ಸ್ಟೈಲ್ ಮಾಡೋದು, ಲೈವ್ ಮಾಡೋದು. ಸೊ ನಾರ್ಮಲಾಗಿ ಸ್ವೀಟ್ ಸ್ವೀಟಾಗಿ ಆ ಥರ ಇರುತ್ತೆ. ಸೊ ನಮ್ಮ ನಾಟಿ ಸ್ಟೈಲ್ ಹುಡುಗರಿಗೆಲ್ಲ ಇದು ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ಇದನ್ನಲ್ಲೇ ಮಂಗಳೂರಿಗೆ ಹೋದರೆ ಅಥವಾ ಕರಾವಳಿ ಸೈಡ್ ಎಲ್ಲೇ ಹೋದ್ರೂ ಸೇಮ್ ಆಕ್ಟೋಪಸ್ ಇರ್ಬೋದು, ಸ್ಕ್ವಿಡ್ ಇರ್ಬೋದು, ಇದರಲ್ಲಿ ವೆರೈಟಿ ವೆರೈಟೀಸ್ ಡಿಶ್ ಮಾಡ್ಕೊಡ್ತಾರೆ. ಸೊ ಆ ಮಸಾಲೆ ಭರಿತವಾಗಿ ಆ ಥರ ತಿಂದರೆ ಇನ್ನೂ ಮಜವಾಗಿರುತ್ತೆ. ಇನ್ನೊಂದೇನೋ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಪನ್ನೀರ್, ಸ್ವೀಟ್ ಕಾರ್ನ್ ಪೀಸ್. ಚಿಯರ್ಸ್. ಹಾಂ ಸಿ. ಇದನ್ನು ಖಾಲಿ ಮಾಡಿ. ಇನ್ನೂ ಇದೆಲ್ಲ ಇದೆ, ಚಾಟ್ಸ್ ಎಲ್ಲ, ಪಾನಿ ಮಸಾಲ ಪುರಿ, ಪಾನಿಪುರಿ, ಪಾಪಡಿ ಚಾಟ್, ಏನೋ ಇದೆ, ಎಷ್ಟೊಂದಿದೆ. ಏಳು ಥರ ವೆರೈಟೀಸು, ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ನೀವು ಮಕ್ಕಳು ಅಲ್ಲ ಲೇಡೀಸು ಎಲ್ಲ ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಮೇನ್ ಕೋರ್ಸ್ಗೆ ಹೋಗಿ ಒಂದಷ್ಟು ಡಿಶಸ್ನ ಎತ್ತಾಕೊಂಡು ಬರೋಣ. ಅದಕ್ಕೆ ಮುಂಚೆ ಇದು ರೋಟಿ ನಾನು ಅದು ಕೂಡ ಆರ್ಡರ್ ಮಾಡಿದ್ದೀವಿ, ಅದು ಬರುತ್ತೆ. ಸೊ ಗ್ರಿಲ್ಲು ಹೊಟ್ಟೆ ತುಂಬ ತಿಂದಾದಮೇಲೆ ಕುತ್ಕೊಂಡು ಎಷ್ಟೊತ್ತು ಬೇಕೋ ಎಲ್ಲನೂ, ಆಮೇಲೆ ಬರೋದು ಮೈನ್ ಕೋರ್ಸ್ಗೆ. ಆಮೇಲೆ ಮೈನ್ ಕೋರ್ಸಲ್ಲಿ ಏನು ಅಂದರೆ ಈ ಕಡೆ ಫುಲ್ಲು ನಾನ್ ವೆಜ್ನ ಸಪ್ರೇಟಾಗಿ ಅರೇಂಜ್ ಮಾಡಿರ್ತಾರೆ, ಆ ಕಡೆ ವೆಜ್ನ ಸಪ್ರೇಟಾಗಿ ಅರೇಂಜ್ ಮಾಡಿರ್ತಾರೆ, ಮಧ್ಯದಲ್ಲಿ ಸಲಾಡು ಪಾಸ್ತಾ ಅದೆಲ್ಲ ಇರುತ್ತೆ. ಸೊ ನಾನ್ ವೆಜ್ಜಲ್ಲಿ ಏನಂತ ಅಂದರೆ ಸೂಪಿಂದ ಶುರು ಮಾಡೋಣ. ವೆಜ್ಜಲ್ಲೂ ಸೂಪ್ ಇರುತ್ತೆ, ನಾನ್ ವೆಜ್ಜಲ್ಲೂ ಇದೆ, ಸೂಪ್ ಇದೆ, ಒಂದು ಮುರ್ಗ್ ಧನಿಯಾ ಶೋರ್ಬಾ, ಆಮೇಲೆ ಬಿರಿಯಾನಿ ಇರುತ್ತೆ, ಚಿಕನ್ ಬಿರಿಯಾನಿ ಇದೆ, ಆಮೇಲೆ ಮೇತಿ ಗೋಶು ಮಟನ್ದು ಒಂದು ಕರಿ ಇದೆ, ಆಮೇಲೆ ಇಲ್ಲಿ ಚಿಕನ್ದು ಒಂದು ಕರಿ ಇದೆ, ಆಮೇಲೆ ಗೋವನ್ ಕ್ರ್ಯಾಬ್ ಕರಿ ಇದೆ, ಗೋವನ್ ಸ್ಟೈಲು ಕ್ರ್ಯಾಬ್ದು ಕರಿ ಇದೆ, ಆಮೇಲೆ ಬಾಯ್ಲ್ಡ್ ರೈಸು, ಎಗ್ ಫ್ರೈಡ್ ರೈಸ್, ಎಗ್ ಮಂಚೂರಿಯನ್ ಗ್ರೇವಿ, ಆಮೇಲೆ ಚಿಕನ್ ಮೋಮೋಸು, ಇದೆಲ್ಲನೂ ನಾನ್ ವೆಜ್ಜಲ್ಲಿದೆ. ಆಮೇಲೆ ಪಕ್ಕದಲ್ಲಿ ಹೇಳೋದಲ್ಲ ಸಲಾಡು, ಅಲ್ಲಿ ಸೊಪ್ಪು ಸದೆ ಎಲ್ಲ ತಿನ್ಕೊಂಡು ಅದ್ರ ಪಕ್ಕ ವೆಜ್ಜು. ವೆಜ್ಜಲ್ಲಿ ಬಂದುಬಿಟ್ಟು ವೆಜ್ ಮೋಮೋಸಿಂದ ಸ್ಟಾರ್ಟ್ ಆಗುತ್ತೆ. ವೆಜ್ ಮೋಮೋಸ್ ಇದೆ, ಮತ್ತು ಇಲ್ಲಿ ಸಾಫ್ಟ್ ನೂಡಲ್ಸ್ ಇದೆ ವೆಜ್ದು, ಪಾಸ್ತಾ ಇದೆ, ಆಮೇಲೆ ಇಲ್ಲಿ ಆಲೂ ಬಿಂಡಿ ಇದು ಪಲ್ಯ, ಆಮೇಲೆ ಪಾಲಕ್ ಪನ್ನೀರ್ ಇದೆ, ಡ್ರೈ ಫ್ರೈ ರಸಮ್ ಇದೆ, ರೈಸು, ಆಮೇಲೆ ವೆಜ್ ದಮ್ ಬಿರಿಯಾನಿ, ವೆಜ್ ಮಂಚೂರಿಯನ್ ಸೂಪ್. ಸೊ ಈಗ ನೀಟಾಗಿ ನಮಗೇನೇನು ಬೇಕೋ ಅದನ್ನು ನೀಟಾಗಿ ಸರ್ವ್ ಮಾಡಿಕೊಂಡು ಎತ್ಕೊಂಡೋಗಿ ಕುತ್ಕೊಳ್ಳೋಣ. ಆಮೇಲೆ ಅಲ್ಲಿ ರೋಟಿನ ತರಿಸ್ಕೊಂಡು ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಕುಲ್ಚ ತಂದಿಟ್ಟಿದ್ದಾರೆ. ಮೃದುವಾದ ಸೂಪರಾದ ಕುಲ್ಚ, ಸಾಕಾಗಿದೆ. ಬಟರ್ ಕುಲ್ಚ ತರಿಸಿದ್ದೀವಿ, ಮತ್ತು ಎರಡು ಗ್ರೇವಿ ಹಾಕ್ಕೊಂಬಂದೆ ನಾನು. ಎಷ್ಟೊಂದಿದೆ ಅಲ್ಲಿ, ವೆಜ್ಜಲ್ಲೆಲ್ಲ, ನಾನ್ ವೆಜ್ಜಲ್ಲೆಲ್ಲ, ಮಟನ್ ತೊಗೊಂಬಂದಿದ್ದೀನಿ. ಮೇತಿ ಮಟನ್, ಮೇತಿ ಗೋಶ್ ಅಂದರೆ ಮೆಂತ್ಯ ಸೊಪ್ಪಿನ ಮಟನ್. ಈ ಥರ ಡಿಶ್ ಫಸ್ಟ್ ಟೈಮ್ ತಿಂತಾರದು. ಸೊ ಮೆಂತ್ಯ ಸೊಪ್ಪಿನ ಮಟನ್ನು, ಸ್ವಲ್ಪ ಮೆಂತ್ಯ ಸೊಪ್ಪಿಂದ ಫ್ಲೇವರ್, ಆ ಘಾಟು ಲೈಟಾಗಿ ಆ ಕಹಿ ಅಂಶ ಇರುತ್ತೆ. ಆ ಪೇಸ್ಟ್ ಮಾಡಿ ಹಾಕ್ಕೊಂಡಿಲ್ಲ, ಹಾಗೆ ಸೊಪ್ಪನ್ನ ಹಾಗೆ ಹಾಕ್ಕೊಂಡು ಹುರ್ಕೊಂಡಿರೋದು. ಸೊ ಅದೆಲ್ಲ ಸಿಗ್ತಾ ಇರುತ್ತಲ್ಲ, ಮೆಂತ್ಯ ಸೊಪ್ಪೆ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಟೇಸ್ಟಲ್ಲಿ. ಇದನ್ನು ನೋಡೋ ಥರ ಇನ್ನೂ ಜಾಸ್ತಿ ಮಸಾಲೆ ಖಾರ ಇಲ್ಲ, ಇದು ಸಿಂಪಲಾಗಿ ಲೈಟಾಗಿರುತ್ತೆ, ಚಿಕ್ಕ ಚಿಕ್ಕ ಮಟನ್ ಪೀಸಸ್ ಇರುತ್ತೆ. ಸೊ ನೀವು ಎಷ್ಟು ಬೇಕಾದ್ರೂ ನೀವು ಬಡ್ಸ್ಕೊಂಬರ್ಬೋದು. ನೆಕ್ಸ್ಟು ಚಿಕನ್ ಒಂದು ಡಿಶ್ನ ತರಿಸಿದ್ವಿ, ಚಿಕನ್ ಗ್ರೇವಿ ಹಾಕೊಂಬಂದೆ, ಟೇಸ್ಟ್ ಮಾಡೋಣ. ಅದ್ರಕ್ಕಿ ಚಿಕನ್, ಅದು ಜಿಂಜರ್ ಚಿಕನ್. ನಾನು ಜಾಸ್ತಿ ಇರುತ್ತೆ ಅಂದ್ಕೊಂಡೆ ಜಿಂಜರ್ ಫ್ಲೇವರು, ಬಟ್ ತುಂಬ ಜಾಸ್ತಿ ಇಲ್ಲ. ಗ್ರೇವಿನಲ್ಲಿ ಲೈಟಾಗಿ ಆ ಸಿಹಿ ಅಂಶ ಬರುತ್ತೆ, ಅದು ತಿಂದ ಸ್ವಲ್ಪ ಅದೇ ಆ ಮೆಂತ್ಯ ಸೊಪ್ಪು, ಆಮೇಲೆ ಖಾರ ಎಲ್ಲ ಫೀಲ್ ಆಗ್ತಿತ್ತು. ಇದರಲ್ಲಿ ಖಾರ ಒಂಚೂರು ಇರಲ್ಲ, ಸೊ ಲೈಟಾಗಿರುತ್ತೆ. ಏಜ್ ಗ್ರೂಪ್ ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ಖಾರ ಕಮ್ಮಿ ತಿನ್ನೋರು ಆರಾಮಾಗಿ ಇದನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟು ಬಿರಿಯಾನಿ, ಆಬ್ವಿಯಸ್ಲಿ ಇದೇ ಇರುತ್ತೆ ಎಲ್ಲೋ ಹೋದ್ರೂ, ಎಲ್ಲೂ ಕೂಡ ಇದೆ. ಬಾಸುಮತಿ ರೈಸಿನ ಚಿಕನ್ ಬಿರಿಯಾನಿ,
ಚಿಕನ್ ಬಿರಿಯಾನಿ ಬಂದ್ಬಿಟ್ಟು ಹೈದರಾಬಾದಿ ಸ್ಟೈಲು ಸೊ ಹೈದರಾಬಾದಿ ಸ್ಟೈಲ್ ಇರುತ್ತೆ ದಮ್ ಬಿರಿಯಾನಿ ಲೇಯರ್ ಲೇಯರಾಗಿ ಕುಕ್ ಮಾಡೋದು ಸೊ ಅದೇ ಆ ಚಕ್ಕೆ ಲವಂಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಸಿಂಪಲ್ ಆದ ಚಿಕನ್ ಬಿರಿಯಾನಿ ಅಲ್ಲಿ ಬಿಟ್ಟು ಬಾಯ್ಲ್ಡ್ ರೈಸ್ ಇರುತ್ತೆ ಬಾಯ್ಲ್ಡ್ ರೈಸ್ ಇತ್ತು ಆಮೇಲೆ ಅದಕ್ಕೆ ನೆಂಚ್ಕೊಳೋಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಕ್ರ್ಯಾಬ್ ಕರಿ ಇತ್ತು ಅದು ಕೂಡ ಗೋವನ್ ಸ್ಟೈಲು ಕರಿ ಹೋಗ್ಬಿಟ್ಟು ಡೆಸರ್ಟ್ ಹೋಗೋಣ ಅದಕ್ಕಂತೂ ಜಾಗ ಇದೆ ಪೇಸ್ಟ್ರಿ ಫಿರ್ನಿ ಕಪ್ ಕೇಕ್ ಐಸ್ ಕ್ರೀಮ್ ಎಲ್ಲ ಬಂದಿದೆ ಅದು ಕೂಡ ಬನಾನಾ ಕಪ್ ಕೇಕ್ ಎಲ್ಲ ಬಂದಿದೆ ಇದು ನೋಡಿ ಚೆನ್ನಾಗಿದೆ ಪೇಸ್ಟ್ರಿ ವಿತ್ ಜಾಮೂನ್ ಎಲ್ಲ ಪುಟಾಣೆ ಇರುತ್ತೆ ನಿಮ್ಗೆ ಏನು ಬೇಕೋ ತಗೊಂಬರ್ಬೋದು ಹೋಗಿ ರೆಡ್ ವೆಲ್ವೆಟ್ ಇದು ಇನ್ನೂ ಇದೆ ಇನ್ನೂ ಮೂರು ನಾಲ್ಕು ಥರ ವೆರೈಟೀಸ್ ಇತ್ತು ಬಟ್ ಸ್ವಲ್ಪ ಮಾತ್ರ ತೊಗೊಂಬಂದ್ವಿ ಅಷ್ಟೇ ಆಮೇಲೆ ಐಸ್ ಕ್ರೀಮ್ ಇರುತ್ತೆ ಆಬ್ವಿಯಸ್ಲಿ ಅದನ್ನಂತೂ ಮಿಸ್ಸೇ ಮಾಡಬಾರ್ದು ತುಂಬ ವೆರೈಟಿ ಇದು ಫ್ಲೇವರ್ಸ್ ಇರುತ್ತೆ ಅದರಲ್ಲಿ ಗುಲಾಬ್ ಜಾಮೂನ್ ಜೊತೆ ಒಂದು ಸ್ಕೂಪು ವೆನಿಲ್ಲಾ ಐಸ್ ಕ್ರೀಮು ಸ್ವರ್ಗ ಅದನ್ನು ಮಾತ್ರ ಮಿಸ್ ಮಾಡಬಾರ್ದು ಇದು ಸುರುಣಿ ಡೆಸರ್ಟ್ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ ಸಾಧಾ ಇರುತ್ತೆ ಒಂದೇ ತುತ್ತು ಖಾಲಿ ಆಗೋಯ್ತು ಹೋಗಿ ಇನ್ನೊಂದ್ಸಲ ಎತ್ಕೊಂಬರ್ಬೋದು ನೀಟಾಗಿ ಎಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ ಗುಲಾಬ್ ಜಾಮೂನ್ ಸೊ ಫೈನಲಾಗಿ ಹೊಟ್ಟೆ ಬಿರಿಯೋ ಅಷ್ಟು ಊಟ ಮಾಡಿದ್ದಾಯಿತು ಸೊ ಇವಾಗ ನಾವು ರಾತ್ರಿ ತಿಂದಿರೋದು ನಾಳೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅದು ಒಂದು ಅಡ್ವಾಂಟೇಜು ಸೊ ಈ ಥರ ಬಫೆಗೆಲ್ಲ ಬಂದಾಗ ಹೊಟ್ಟೆ ತುಂಬ ಆರಾಮಾಗಿ ತಿನ್ಬೋದು ಸೊ ಪಾರ್ಟೀಸ್ ಏನಾರು ಕೊಡೋಂಗಿದ್ರೆ ಅಥವಾ ಟೀಮ್ ಲಂಚು ಟೀಮ್ ಡಿನ್ನರು ಈ ಥರ ಮಾಡೋಂಗಿದ್ರೆ ಸೊ ಬೆಸ್ಟ್ ಜಾಗ ಅಂತ ಹೇಳ್ಬೋದು ನಾವು ಮಾರತ್ತಳ್ಳಿಲಿ ಮಾಡಿದ್ವಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ 2 ವರ್ಷ ಆಯಿತು ಅದು ಮಾಡಿ ಆವಾಗ ಒಂದು ಪ್ರೈಸ್ ಇತ್ತು 2 ವರ್ಷಕ್ಕೆ ಈಗ ಸ್ವಲ್ಪ ಪ್ರೈಸ್ ಚೇಂಜ್ ಆಗಿದೆ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಮಂಡೇ ಟ್ಯೂಸ್ಡೇ ಒಂದು ರೇಟ್ ಇರುತ್ತೆ ಆಮೇಲೆ ವೆಡ್ನಸ್ಡೇ ಥರ್ಸ್ಡೇ ಫ್ರೈಡೇ ಆವಾಗ ಒಂದು ರೇಟ್ ಇರುತ್ತೆ ಶನಿವಾರನೇ ಬೇರೆ ರೇಟು ಸಂಡೇನೇ ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವೀಕೆಂಡ್ಸ್ ಆಬ್ವಿಯಸ್ಲಿ ಎಲ್ಲೇ ಹೋದ್ರೂ ಏನೇ ಅದನ್ನು ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಇದೇ ಥರ ಬೇರೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಪ್ರೈಸಲ್ಲಿ ರೀಸನಬಲ್ ಅಂತ ಹೇಳ್ಬೋದು ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಆಮೇಲೆ ವೆರೈಟೀಸ್ ಜಾಸ್ತಿ ಅದೊಂದು ಅಡ್ವಾಂಟೇಜ್ ಇಲ್ಲಿ ಒಂದು 180 ವೆರೈಟೀಸ್ ಇರುತ್ತೆ ಎಲ್ಲ ಸೇರಿ 180 ಅಂದರೆ ಈಗ ಇದು ಹೇಳಿದ್ವಲ್ಲ ನಾನು ಕುಲ್ಚಾ ಬಟರ್ ಕುಲ್ಚಾ ತರಿಸಿದೆ ಅದು ಬಿಟ್ಟು ನಾನ್ ಇದೆ ಪರೋಟ ಇದೆ ಆ ಥರ ರೋಟಿ ಏನೇನೋ ಇದೆ ಸೊ ಆಮೇಲೆ ಮೆನುನಲ್ಲಿ ನೋಡಿದೆ ಇನ್ನೂ ಬೇರೆ ಡಿಶಸ್ ಏನೇನೋ ಇತ್ತು ಆಮೇಲೆ ಅಲ್ಲಿ ಸ್ಟಾರ್ಟ್ ಮೇನ್ ಕೋರ್ಸಲ್ಲಿ ನಾವು ಸ್ವಲ್ಪ ತೋರಿಸಿದ್ದು ಬಟ್ ಅಲ್ಲಿ ಆವಾಗಲೇ ನಾನು ಓದ್ಕೊಂಡು ಹೋದೆ ಅದನ್ನು ನೋಡಿರ್ಬೋದು ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಆಮೇಲೆ ಅಲ್ಲಿ ಸಲಾಡ್ಸ್ ಎಲ್ಲ ಆಯ್ತಲ್ಲ ಸಲಾಡ್ಸಲ್ಲಿ ತುಂಬ ವೆರೈಟಿ ಇದೆ ಅದು ಪಾಸ್ತಾ ಸಲಾಡ್ ಅಂತಲ್ಲ ಇದೆ ಬಂದಾಗ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಎಲ್ಲನೂ ಟ್ರೈ ಮಾಡ್ಬೋದು ಇಲ್ಲಾಂದರೆ ನಾನು ಹೇಳೋದು ನಾರ್ಮಲಾಗೆ ಮೇನ್ ಕಾನ್ಸಂಟ್ರೇಷನ್ ಬಂದುಬಿಟ್ಟು ಲೈವ್ ಗ್ರಿಲ್ ಅಲ್ಟಿಮೇಟ್ ಆಗಿರುತ್ತೆ ಟಾಪ್ ಕ್ಲಾಸು ಇರೋ ಎಲ್ಲ ಡಿಶಸ್ ಕಂಪೇರ್ ಮಾಡಿದ್ರೆ ಅದಂತೂ ದಿ ಬೆಸ್ಟ್ ಆಗಿರುತ್ತೆ ಸೊ ಆದಷ್ಟು ಜಾಸ್ತಿ ಎಂಜಾಯ್ ಮಾಡಿ ಆಮೇಲೆ ಟೇಬಲ್ಗೆ ಸರ್ವ್ ಮಾಡ್ತಿರ್ತಾರೆ ಸ್ಟಾರ್ಟರ್ಸು ಅದು ಅಷ್ಟೇ ಅದು ಮಿಸ್ ಮಾಡಿಬಿಡಿ ನಾವೆಲ್ಲ ಟ್ರೈ ಮಾಡ್ತೀವಿ ನಾನು ಏನೇನು ಟ್ರೈ ಮಾಡೋದು ಅದೆಲ್ಲ ತಿನ್ಬೋದು ಸೊ ವೆಜಿಟೇರಿಯನ್ಸೂ ಆಪ್ಷನ್ಸ್ ಇದೆ ಸೊ ವೆಜಿಟೇರಿಯನ್ಸು ಟ್ರೈ ಮಾಡ್ಬೋದು ಅದು ಇಲ್ಲಿ ಲೈವಲ್ಲಿ ನಾರ್ಮಲಾಗಿ ಏನಿರುತ್ತೆ ಅದು ಬಿಟ್ಟು ಪಾಸ್ತಾಸಲ್ಲಿ ಪಿಝಾದಲ್ಲಿ ಮತ್ತು ಚಾಟ್ಸಲ್ಲಿ ಇದರಲ್ಲೆಲ್ಲ ಜಾಸ್ತಿ ವೆರೈಟೀಸ್ ಇದೆ ಸೊ ನಾನ್ ವೆಜಿಟೇರಿಯನ್ಸ್ ಮಾತ್ರ ಅಲ್ಲ ವೆಜಿಟೇರಿಯನ್ಸ್ಗೂ ಏನು ಮೋಸ ಇಲ್ಲ ಜೊತೆಲಿ ಬಂದಾಗ ಆಮೇಲೆ ಕೊನೆಯದಾಗಿ ಮೇನ್ ಕೋರ್ಸಲ್ಲಿ ನಾವು ತಿಂದಿದ್ದು ಗ್ರೇವಿಗಳು ಎರಡು ಇಷ್ಟ ಆಯಿತು ಇನ್ನೂ ಬೇಜಾನಿತ್ತು ಇನ್ನೂ ಎರಡು ಗ್ರೇವಿ ಇತ್ತು ಅದನ್ನು ಟ್ರೈ ಮಾಡಲಿಲ್ಲ ಬಟ್ ಇದೆರಡು ಚೆನ್ನಾಗಿತ್ತು ಒಂದು ಸ್ವಲ್ಪ ಮಸಾಲೆ ಮಟನ್ದು ಇದು ಸ್ವಲ್ಪ ಲೈಟಾಗಿ ಚಿಕನ್ದು ಚೆನ್ನಾಗಿತ್ತು ಟ್ರೈ ಮಾಡಿ ಆಮೇಲೆ ನೀವು ಬಂದಾಗ ಟ್ರೈ ಮಾಡಿಬಿಟ್ಟು ನಿಮಗೆ ಯಾವುದು ಇಷ್ಟ ಆಯಿತು ನಾವು ತಿಂದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಬೇರೆಯವ್ರು ಬಂದವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ ಸೊ ಈಗ ಬನ್ನರಘಟ್ಟ ರೋಡಲ್ಲೇ ಇದೆ ತುಂಬ ದೂರ ಹೋಗೋ ಅವಶ್ಯಕತೆ ಇಲ್ಲ ಸೊ ನಾವು ಫಸ್ಟು ಅವಾಗ ಮಾರತ್ತಳ್ಳಿ ವಿಡಿಯೋ ಮಾಡಿದಾಗ ತುಂಬ ಜನ ಇಲ್ಲಿಂದ ಬೆಂಗಳೂರು ಸೌತು ಈ ಕಡೆಯಿಂದ ಎಲ್ಲ ಹೋಗಿ ಅಲ್ಲಿ ಟ್ರೈ ಮಾಡಿದ್ದಾರೆ ಕಮೆಂಟ್ಗಳು ಮಾಡಿದರು ಈಗ ಇಲ್ಲೇ ಇದೆ ಈ ಕಡೆ ಇರೋರೆಲ್ಲ ಸುತ್ತಮುತ್ತ ಇರೋರೆಲ್ಲ ಆರಾಮಾಗಿ ಇಲ್ಲಿಗೆ ಬಂದ್ಬಿಡ್ಬೋದು ಸೊ ರೋಡ್ ಸೈಡಲ್ಲೇ ಇದೆ ಆರಾಮಾಗಿ ಪಾರ್ಕಿಂಗು ವ್ಯಾಲೆ ಪಾರ್ಕಿಂಗ್ ಇದೆ ನಿಲ್ಲಿಸ್ಬೋದು ಮಿಸ್ ಮಾಡಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮಸ್ಕಾರ